ಮೇಡಮ್ಗೆ ಯಾವಾಗಲೂ ಒಂದು ದೊಡ್ಡ ಕನಸು ಅಂದರೆ ಅವರು ಈಗ ನಾವು ಹೊಸೊಬ್ಬರು ಅನ್ನೋದು ಅವ್ರು ಇಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟನ್ನು ತರಬೇಕು ಅವ್ರು ಇನ್ನೂ ಇದೊಂದೇ ಸಿನಿಮಾ ಸ್ಟಾಪ್ ಆಗ್ಬಾರ್ದು ಅನ್ನೋದು ಈಗ ಅಲ್ಲಿಬಿಟ್ಟು ಅವ್ರು ಚೀತಾನ ಒಂದು ಸಿನಿಮಾ ನೆಕ್ಸ್ಟ್ ಮಾಡ್ತಾನೂ ಇದ್ದಾರೆ ಪ್ರಜಲ್ದವರ ಜೊತೆಯಲ್ಲಿ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಲೆಟ್ ಲೈ ಆಮ್ ಸಿನ್ಸಿಯರ್ಲಿ ಥ್ಯಾಂಕ್ಫುಲ್ ಸಿ ಆಸ್ ಆಕ್ಟರ್ ಆ್ಯಸ್ ಡೈರೆಕ್ಟರ್ ಟೆಕ್ನಿಷಿಯನ್ ಇಫ್ ಪರ್ಸನ್ ಇಸ್ ನಾಟ್ ಪುಟ್ಟಿಂಗ್ ಇನ್ ಮನಿ ಟು ಮೇಕ್ ಅ ಫಿಲ್ಮ್ ಐ ಕ್ಯಾನ್ ಡೂ ಸ್ಟೇಜ್ ಡ್ರಾಮಾ ಥಿಯೇಟರ್ ಬ್ಯಾನರ್ ಇದು ಯಾಕಂದರೆ ಸಿನಿಮಾಗೆ ಏನಕ್ಕೆ ತೊಂದರೆ ಆಗಬಾರ್ದು ಸಿನಿಮಾಗೆ ಯಾವುದು ಕಡಿಮೆ ಆಗಬಾರ್ದು ಈಗ ಬಜೆಟ್ ಇಷ್ಟೇ ಇದೆ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಎಲ್ಲ ಮುಗಿಸಿ ಇಟ್ಸ್ ಈಸಿ ಟು ಸ್ಪೀಕ್ ಫಾರ್ ಎಕ್ಸಾಂಪಲ್ ಐ ಐ ಡೋಂಟ್ ನೋ ವಿಚ್ ದ ಡೈಲಾಗ್ ವಿಚ್ ಐ ಟೋಲ್ಡ್ ಹಿಮ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೆಲ್ ದ ಕ್ಲೈಮ್ಯಾಕ್ಸ್ ಡೈಲಾಗ್ ವಿಲ್ ಬ್ರಿಂಗ್ ದ ಸೀನ್ ಸೊ ನೀದರ್ ಮೈ ಕ್ಯಾರೆಕ್ಟರ್ ಶುಡ್ ನಾಟ್ ಬಿ ಫನಿ ದಟ್ ದೇ ಮೇಕ್ ವಿಕ್ಲಾ ಐ ಡೋಂಟ್ ವಾಂಟ್ ದಮ್ ಟು ಡೂ ದಟ್ ಬಿಕಾಸ್ ದ ಬಿಕ್ಲಾ ಇಸ್ ಜಸ್ಟ್ ಒನ್ ಫಿಸಿಕಲ್ ಸ್ಟಾಮರಿಂಗ್ ಇಸ್ ಅ ಫಿಸಿಕಲ್ ಇಶ್ಯೂ ನಾಟ್ ಅ ಮೆಂಟಲ್ ಇಶ್ಯೂ ಪ್ರೀವಿಯಸ್ ಒಂದು ಇಮೇಲ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಕನ್ನಡ ತಮಿಳು ಈ ಮೇಲೆ ಅವರು ಫೀಮೇಲ್ ಕೋಸ್ಟರ್ ರಾಗಿಣಿ ದ್ವಿವೇದಿ ಅವರಿಂದ ಕನ್ನಡ ಕಲ್ತ್ಕೊಂಡ್ರು ಅವ್ರು ಅದನ್ನು ಅವರೇ ಬರ್ಕೊಂಡು ನೆಹಿ ಪ್ರಾಕ್ಟೀಸ್ ಮಾಡ್ಕೊಂಡು ಜಸ್ಟ್ ನನಗೆ ಎಲ್ಲಿ ಬಿಕ್ಳ್ಬೇಕು ಹೇಳಿ ಅನ್ನೋದು ಅಷ್ಟೇ ಉಳಿದಲ್ಲಿ ಅವರೇ ಪ್ರಿಪೇರ್ ಆಗ್ಬಿಡ್ತಾ ಇದ್ರು ಸೊ ಯಾಕಂದ್ರೆ ಒಂದು ಇಪ್ಪ ಸಿನಿಮಾ ಮಾಡಿರೋ ಹೀರೋ ಚಿಕಲಿನ ಆಕ್ಟ್ರಾಗಿ ಬಂದಂತರು ಜನ ಬರಲ್ಲ ತಪ್ಪು ಈಗ ಸುಮ್ಮನೆ ಹೇಳೋದು ಮಂಜು ಮೇಲೆ ಹೌಸ್ಫುಲ್ ಆಯಿತು ಇಲ್ಲ ಪ್ರೇಮ್ಗೆ ಹೌಸ್ಫುಲ್ ಆಯಿತು ಅಂತ ಸೊ ಒಳ್ಳೆ ಸಿನಿಮಾ ಕೊಡೋದು ಈ ಕನ್ನಡದಲ್ಲಿ ರೀಸೆಂಟಾಗಿ ಬ್ಲಿಂಕ್ ಸಿನಿಮಾ ಚೆನ್ನಾಗಿ ತಗೊಂಡ್ರು ಜನ ಇಪ್ಪ ಸೆಂಟ್ ಆಗ್ಬೋದು ಇವಾಗ ನಾವು ರಾಜ್ಕುಮಾರ ನೋಡೋದು ಅಪ್ಪು ಅಪ್ಪು ಅದು ಆ ಸಿನಿಮಾ ಮೇಲೆ ತುಂಬ ಚೇಂಜಸ್ ಆಗಿದೆ ಸೊ ಇಂಥ ಒಂದು ಒಳ್ಳೊಳ್ಳೆ ವಿಷಯ ಇಟ್ಕೊಂಡು ಬಂದಾಗ ಜನರ ಚೇಂಜಸ್ಗಳು ಪ್ರೊಡ್ಯೂಸರ್ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್ ಸಾಂಗ್ ನಾನು ನೋಡಿದೆ ಇಷ್ಟು ರಿಚ್ ಆಗಿ ಮೂಡ್ ಬಂದಿದೆ ಆ ಹಳ್ಳಿ ಬ್ಯಾಕ್ ಡ್ರಾಪ್ ನಮಗೆಲ್ಲೂ ಕೂಡ ಆ ಫ್ಲೇವರ್ ಎಲ್ಲೂ ಮಿಸ್ ಹೊಡೆದಿದೆ ಅಂತ ನಿಜವಾಗ್ಲೂ ಅನಿಸಿಲ್ಲ ಅಷ್ಟು ರಿಚ್ ಆಗಿ ಏನ್ ಬೇಕೋ ಅದನ್ನ ತೋರಿಸಿದಿರಿ ಅದ್ರ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಮೇಡಮ್ ಬಗ್ಗೆ ಹೇಳಬೇಕು ಯಾಕಂದ್ರೆ ನನಗೆ ಮೊದಲು ಚಾನ್ಸ್ ಅವರೇ ಪ್ರತಿಭಾ ಮೇಡಮ್ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಮೇಡಮ್ಗೆ ಯಾವಾಗಲೂ ಒಂದು ದೊಡ್ಡ ಕನಸು ಅಂದರೆ ಅವರು ಈಗ ನಾವು ಹಸುಬ್ರು ಅನ್ನೋದು ಅವ್ರು ಇಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟನ್ನು ತರಬೇಕು ಅವ್ರು ಇನ್ನೂ ಇದೊಂದೇ ಸಿನಿಮಾ ಸ್ಟಾಪ್ ಆಗಬಾರ್ದು ಅನ್ನೋದು ಈಗ ಅಲ್ಲಿಬೇಡೇ ಅವ್ರು ಚಿ ಚೀತಾನೊಂದು ಸಿನಿಮಾ ನೆಕ್ಸ್ಟ್ ಮಾಡ್ತಾನೂ ಇದಾರೆ ಪ್ರಜಲ್ದವ್ರ ಜೊತೆಯಲ್ಲಿ ಸೊ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಹಸುವಿರೋ ಅಂತಾರೆ ಅವರು ಆಮೇಲೆ ತುಂಬ ತಿಳ್ಕೊಂಡಿದ್ದಾರೆ ಎಷ್ಟೋ ಸಲ ನಾವೇ ತುಂಬ ಸಿನಿಮಾ ಜೊತೆಗೆ ಈ ಸಿನಿಮಾ ಮಾಡ್ತಿರೋದ್ರಿಂದ ಬರ್ತಿರೋ ಸಿಮಾಗಳೆಲ್ಲ ಒಂದಿಷ್ಟು ನೋಡೋಣ ನೋಡೋಣ ಅಂತ ಹೋಗ್ತಾ ಹೋದಾಗೆಲ್ಲ ಅಯ್ಯೋ ಈ ಸಿನಿಮಾ ಅಲ್ಲ ಅಂತ ಅಂದರೆ ಎಷ್ಟೋ ಜನಕ್ಕೆ ಇಷ್ಟಾಗಿ ಸಿನ್ಮಾ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಸಲ ಈ ಸಿನಿಮಾವ್ರಿಗೆ ಇಷ್ಟಪಟ್ಟಿದ್ದಾರಂದರೆ ಆ ಹಸುವಿಂದ ಮಾಡಿದ್ದಾರೆ ಇವಾಗ ಅವರು ನಾವು ಫಸ್ಟೆಲ್ಲ ಶೂಟ್ ಮಾಡ್ಬೇಕಾದ್ರೆ ತೋರಿಸ್ತಾ ಇದ್ವಿ ಈ ಹಿಂಗೆ ಬಂದಿದೆ ನೋಡಿ ಹಿಂಗೆ ಬಂದಿದೆ ಯಾಕಂದ್ರೆ ನಮ್ಮ ಜೊತೆಲೇ ಅಲ್ಲಿ ಆನ್ಲೈನ್ ಎಡಿ ಎಡಿಟರ್ ಇದ್ದರು ನೋಡಿದಾಗ ಹೋ ಚೆನ್ನಾಗಿ ಮಾಡ್ತಿದ್ರು ಮಾಡಿ ಮಾಡಿ ಸಾಂಗ್ ಬಂದಾಗ ಈಗ ಗೀತಾ ನಮ್ಮ ಕೊರಿಯೋಗ್ರಾಫರ್ ಅವ್ರೇನು ಮಾಡಿದ್ರು ಫಸ್ಟ್ ಒಂದು ಸಾಂಗ್ ಎಲ್ಲ ಮಾಡಿ ಅವರೊಂದು ರೆಫರೆನ್ಸ್ ಎಲ್ಲ ಇಟ್ಟು ಒಂದು ಕಟ್ ಮಾಡಿ ಕೊಟ್ಟಿದ್ರು ಅವ್ರು ಕಟ್ ಮಾಡಿದಾಗ ಸಾಂಗ್ ನೋಡಿ ನಮ್ಗೆ ತಲೆ ಕೆಟ್ಟೋಯ್ತು ಇದು ಹೇಗೆ ಇಷ್ಟೆಲ್ಲ ಬಜೆಟು ಅಂತ ಸೊ ನಾವು ಒಂಚೂರು ಹೋಗಿ ಇಷ್ಟು ಅವ್ರು ತೋರಿಸೋದು ಈ ಥರ ಸಾಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ನಾನು ಒಂದು ಐಡಿಯಾ ಕೊಟ್ಟಿದ್ದೆ ಹಳ್ಳಿ ಈ ಥರ ಬ್ಯಾಕ್ಡ್ರಾಪ್ ಈ ಥರ ಅಂದಾಗ ಒಂದು ವಿಷಲ್ ಕಟ್ ಮಾಡಿದರು ಅದನ್ನು ತೋರಿಸಿದ ತಕ್ಷಣ ಇಷ್ಟ ಇಷ್ಟು ಹೆಚ್ಚಾಗಿದೆಯಾ ಇಷ್ಟು ಬಜೆಟ್ ಆಗುತ್ತೆ ಅಂತ ತೋರಿಸಿದ್ರು ನಾವು ಹೇಳಿದ್ವಿ ಅಷ್ಟು ಇಲ್ಲಿ ಹಾಕಿರೋ ಬಜೆಟ್ ಮೋಸ್ಟ್ಲಿ ಅದು ಅವ್ರು ಕಟ್ ಮಾಡಿರೋ ವಿಷಲ್ ಹೆಂಗಿತ್ತು ಅಂದರೆ ರಜನಿಕಾಂತ್ ವಿಜಯ್ ಇದು ಈ ಥರ ಒಂದು ನಾಲ್ಕೈದು ಆ ಗ್ರ್ಯಾಂಡ್ನೆಸ್ ತೋರಿಸ್ಬಿಟ್ಟಿದ್ರು ಅದು ನೋಡಿ ಅದು ಮೂವತ್ತ್ನಾಲ್ವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳಲ್ಲರು ನಾವು ಇಷ್ಟರಲ್ಲಿ ಮಾಡ್ತಿದ್ವಿ ಬಟ್ ಗ್ರ್ಯಾಂಡಾಗಿರತ್ತೆ ಮಾಡೋಣ ಓಕೆ ಆ ಥರ ಮಾಡಿ ಮಾಡಿ ಅಂತ ಅವರು ಅಷ್ಟು ಜೋಶ್ ಅವರು ಮಾಡಿ ಇಷ್ಟು ಚೆನ್ನಾಗಿದೆ ಸಾಂಗ್ ಕೇಳಿದರು ಸಾಂಗ್ ಇಷ್ಟು ಚೆನ್ನಾಗಿದೆ ಇನ್ನು ಶೂಟಿಂಗ್ ಅದು ತೋರಿಸಿಲ್ಲ ಅಂದರೆ ಹೇಗಿರುತ್ತೆ ಮಾಡಿ ಅಂತ ಹೇಳಿ ಸೊ ಆ ಎನರ್ಜಿಯಿಂದ ಮಾಡಿದ್ದು ಅದಕ್ಕೆ ಮೇಡಮ್ ನೆನೆಸ್ಕೊಳ್ಳೇಬೇಕು ಇವತ್ತು ಈ ಆಗಿದೆ ಆಮೇಲೆ ಸಿನಿಮಾದಲ್ಲಿ ಅವರು ಯಾರಿಗೇನು ಕಡಿಮೆ ಮಾಡಿಲ್ಲ ಇವೆ ಯಾರೇ ಕೇಳಿ ಪ್ರತಿಯೊಬ್ಬರು ಒಂದು ಫ್ಯಾಮಿಲಿ ಥರ ನೋಡಿಕೊಂಡ್ರು ಒಂದು ಮನೆ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅಂದರೆ ನಮಗೊಂದು ದೇವಸ್ಥಾನ ಇದ್ದಂಗೆ ಸೊ ಅಲ್ಲಿ ಪ್ರತಿಯೊಬ್ಬರೂ ಬಂದವರಿಗೆ ಹೆಂಗೆ ಒಂದು ಇದು ಮಾಡ್ತಾರೆ ಸೊ ಆ ಥರ ಪ್ರತಿಯೊಬ್ಬರೂ ಚೆನ್ನಾಗಿ ನೋಡಿಕೊಂಡು ಎಲ್ರೂ ಅಷ್ಟು ಪ್ರೀತಿಯಿಂದ ನೋಡಿದ್ದಾರೆ ಸೊ ಅದಕ್ಕೆ ಆ ಬ್ಯಾನರ್ ಬೆಳಿಬೇಕು ಆ ಸಿನಿಮಾ ಗೆಲ್ಲಬೇಕು ಆ ಬ್ಯಾನರ್ ಏನಾದ್ರು ಮಾಡಬೇಕು ಅಂತ ನಮ್ಮ ಆಸೆ ನೋಡಿ ಒಬ್ಬ ಡೈರೆಕ್ಟರ್ ಗೆ ಪ್ರೊಡ್ಯೂಸರ್ ಮೇಲೆ ದೇವಸ್ಥಾನ ಅನ್ನೋದು ನಿಜವಾಗ್ಲೂ ತುಂಬಾ ಜನ ಕಲಿಬೇಕು ಅಂತ ಅನ್ಸುತ್ತೆ ಹೊಸಬ್ರಾದ್ರೂ ಕೂಡ ನಿಮಗೆ ಆ ಒಂದು ಗೌರವ ಇದೆಯಲ್ಲ ನಿಜವಾಗ್ಲೂ ಸೊ ಅವ್ರು ಗೌರವ ಕೊಡಲೇಬೇಕು ಅಂದ್ರೆ ಯಾಕೆಂದ್ರೆ ಅವ್ರು ಕೊಟ್ಟಿರೋದೇ ಇವತ್ತು ಈ ಸಿನಿಮಾ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಕೊಟ್ಟಿರೋದು ಇದು ಸೊ ಆ ಗೌರವ ನಮ್ಗೆ ಇರಲೇಬೇಕು ಫಾರ್ ಆಸ್ ಓನ್ಲಿ ಪೀಪಲ್ ಹೂ ಹ್ಯಾವ್ ಮನಿ ಕೆನ್ ಬಿಕಮ್ ಅ ಪ್ರೊಡ್ಯೂಸರ್ they need to have a vision also. Lakshmi entertainment, little i am sincerely thankful. see, as actors, as director, technician, if a person is not putting in money to make a film, i, I can do stage drama, theatre. a director who is a writer can probably publish books. but when cinema has to happen, you need a person with a vision who can put money. Lakshmi entertainment, ke, i sincerely wish, apart from as actors, technicians, that movie should reach well. over producer, age. ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಕಿ ವರಮಹಾಲಕ್ಷ್ಮಿ ಶುಡ್ ಕಮ್ ಥ್ರೂ ದಿಸ್ ಫಿಲ್ಮ್ ಜೆನ್ಯನ್ಲಿ ವಂಡರ್ಫುಲ್ ಸೋಲ್ಸ್ ಆ್ಯಂಡ್ ಐ ವಿಶ್ ದೇ ಆರ್ ಡೂಯಿಂಗ್ ಚೀತಾ ವಿಚ್ ಇಸ್ ನೆಕ್ಸ್ಟ್ ಇನ್ ದ ಪೈಪ್ಲೈನ್ ಈ ಶುಡ್ ಕೀಪ್ ಗ್ರೋವಿಂಗ್ ಐ ಥಿಂಕ್ ಒಬ್ಬ ಇಫ್ ಒನ್ ಪ್ರೊಡ್ಯೂಸರ್ ವಿನ್ಸ್ ಮೆನಿ ಆರ್ಟಿಸ್ಟ್ ಮೆನಿ ಡೈರೆಕ್ಟರ್ಸ್ ಮೆನಿ ಟೆಕ್ನಿಷಿಯನ್ಸ್ ಗೆಟ್ ವರ್ಕ್ ಆಪರ್ಚುನಿಟೀಸ್ ಮೆನಿ ಫ್ಯಾಮ್ಲೀಸ್ ಆರ್ ಫೆಡ್ ವೆನ್ ಒನ್ ಪ್ರೊಡ್ಯೂಸರ್ ವಿನ್ಸ್ ಇವಾಗಲೂ ಅವ್ರ ಚೀತಾನು ಅಷ್ಟೇ ಮೋಸ್ಟ್ ಪ್ರಜ್ವಲ ದೇವರಾಜ್ ಅವ್ರ ಕ್ಯಾರಿಯರ್ ಅಲ್ಲೇ ಒಂದು ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗುತ್ತೆ ಸೊ ಆ ಥರ ಒಂದು ಬ್ಯಾನರ್ ಇದು ಯಾಕಂದ್ರೆ ಏನೂ ತೊಂದರೆ ಆಗಬಾರ್ದು ಸಿನಿಮಾಗೆ ಯಾವ್ದು ಕಡಿಮೆ ಆಗಬಾರ್ದು ಈಗ ಬಜೆಟ್ ಇಷ್ಟ ಇದೆ ಇಷ್ಟರಲ್ಲೇ ರಿಸಿಕ್ಷನ್ ಮುಗಿಸಿ ನಾವು ಕೊಡೋದೆ ಇಷ್ಟು ಇದರಲ್ಲೇ ಮಾಡ್ಕೊಂಡು ಬನ್ನಿ ಸೊ ಆ ಥರ ಇಲ್ಲ ಸೊ ಈ ಸೀನಿ ಡಿಮೆಂಡ್ ಮಾಡತ್ತಾ ಮಾಡಿ ಆ ಥರ ಒಂದು ಬ್ಯಾನರ್ ಇದು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಕಾಣುತ್ತೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ತುಂಬಾ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಅಶೋಕ್ ಸರ್ ನಿಮಗೆ ನ್ಯೂ ಟೀಮ್ ನ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕನ್ನಡದಲ್ಲೇ ಹೇಳ್ಬೇಕು ನೀವು ಅರೆ ನನಗೆ ಇದು ನ್ಯೂ ಟೀಮ್ ಇಲ್ಲ ಇದು ಆಕ್ಚುಲಿ ಈ ಸಚ್ ಎ ಸೀನಿಯರ್ ಆಕ್ಟರ್ ಬಟ್ ನನಗೆ ಇದು ನನ್ನ ದೋಸ್ಟ್ ನನ್ನ ಮಿತ್ರ ಯು ಹ್ಯಾವ್ ರಾಷ್ಟ್ರ ಭಾಷಾ ಮಾತೃಭಾಷಾ ಕನ್ನಡ ಇಸ್ ಮೈ ಮಿ ಭಾಷ ಇಟ್ಸ್ ಮೈ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಇನ್ ಹೀ ಇಸ್ ಐ ಅಡ್ರೆಸ್ ಎಮ್ ಸಮ್ಟೈಮ್ಸ್ ಐ ಸರ್ಟೈಮ್ಸ್ ಐ ವೆಂಕಟೇಶ್ ಬ್ರೋ ಐ ಕೆನ್ ದಟ್ ಲಿಬರ್ಟಿ ಬಟ್ ದಿ ಲಿಬರ್ಟಿ ಇಸ್ ನಾಟ್ ಕ್ರಾಸಿಂಗ್ ದ ಲೈನ್ ಇಟ್ಸ್ ಬಿಕಾಸ್ ಈಸ್ ಆಲ್ಸೋ ಯೂತ್ ಫುಲ್ ಯಂಗ್ ಎವ್ರಿ ಟೈಮ್ ಸೀನಿಯರ್ ಸೀನಿಯರ್ ಅಂತೇಳಿ See, I think a uh, super balance is of seniors, experienced people, and raw, new, dedicated talent. Uh, technicians, lo kuda, actors. Lo kuda. Uh, speaking of the cinematographer, we e will say it is a moderate budget movie, it is not a high budget movie. But visual, lo you do not feel that it is a moderate budget film. We as a team, we know that uh, we shot, we know how and what conditions we shot. But audience ki details beda. Audience they sit in the darkness, pay for two hours, they should it should be a paisa vasool film for them and that this movie promises. So, we are all friends, we are all one jolly team as of now. New team, thanks to the Kannada industry, thanks to the people here who accepted me, who invited me, chal show be part of the team. So, that's very sweet of this team. So, I am thankful, ever grateful, sincerely.

ನನ್ ಕವಿತಾ ಇಲ್ಲ ಇಲ್ಲೂ ಗುಡ್ ನೀನು ಏನಂದ್ರೆ ಇವತ್ತು ಐ ಆಮ್ ಡೂಯಿಂಗ್ ಅ ತಮಿಳ್ ಮಲಯಾಳಂ ಬೈಲಿಂಗ್ ಗುಲ್ಸು నెక్స్ట్ మాయా పుస్తకం ఇంకా మాయా పుస్తకం తెలుగులో టైటిల్ అది జూన్లో రిలీజ్ ఆగితే ఆఫ్టర్ దిస్ సో వెన్ ఐమ్ ట్రావెలింగ్ ఇన్ మై మైండ్ దర్ ఆర్ సో మెనీ ఛానల్స్ ఉదయ ఛానల్ రన్నింగ్ ఈ కన్నడ రన్నింగ్ సన్ టీవీ రన్నింగ్ ఎవ్రీథింగ్ ఇస్ రన్నింగ్ అట్ ద సేమ్ టైమ్ సో ఎక్స్ప్రెషన్ చేసిన టైంలో విచ్ ఇస్ తెలుగు ఎక్స్ప్రెషన్ టైమ్ ఇదే ఆల్ లాంగ్వేజెస్ కమ్స్ వన్ కాప్టెల్

It's easy to speak when you're speaking in a flow. But when you have to break with the bikla, but not make fun of a bikla. See, as a as a person, I have a responsibility that any for me, anybody with a handicap is actually handicapable. We should not demean them at any point of time. So, neither my character should not be funny that they make a bikla. I don't want them to do that. Because a bikla is just one physical.

ವೆರಿ ನ್ಯೂ ದಿ ಅಷ್ಟ ಆಗಿಲ್ಲ ಅವರಿಗೆ ಅವ್ರ ಹತ್ರ ಮಾಡಿಸೋದು ಅಂದರೆ ನಾನು ಅವರಿಗೆ ಡೈಲಾಗ್ಸ್ ಎಲ್ಲ ಕಳ್ಸಿ ಕೊಡ್ತಾ ಇದ್ದೆ ಸೊ ಅದನ್ನು ಹೇಳ್ಕೊಡ್ತಾ ಇದ್ದೆ ಬ ಒಂದು ರೆಕಾರ್ಡ್ ಮಾಡಿ ಕಳ್ಸಿದ್ದೆ ಯಾಕಂದ್ರೆ ಅವ್ರು ಚೆನ್ನಾಗಿರ್ತಿದ್ರು ನಾವು ಇಲ್ಲಿ ಇರ್ತಾ ಇದ್ವಿ ಅವರದನ್ನು ಅವರೇ ಬರ್ಕೊಂಡು ಅವ್ನಿ ಪ್ರಾಕ್ಟೀಸ್ ಮಾಡ್ಕೊಂಡು ಜಸ್ಟ್ ನನಗೆ ಎಲ್ಲಿ ಬಿಕ್ಕಳಿಸ್ಬೇಕು ಹೇಳಿ ಅನ್ನೋದು ಅಷ್ಟೇ ಉಳಿದಲ್ಲಿ ಅವರೇ ಪ್ರಿಪೇರ್ ಆಗಿಬಿಡ್ತಾಯಿದ್ರು ಸೊ ಯಾಕಂದ್ರೆ ಒಂದು ಇಪ್ಪತ್ತು ಸಿನಿಮಾ ಮಾಡಿರೋ ಹೀರೋ ಚಿಕ್ಕಲಿಂದ ಆ್ಯಕ್ಟ್ರಾಗಿ ಬಂದ್ರೆ ನಾವು ಸಿನಿಮಾ ನೋಡಿದಾಗ ಇವಾಗಲೇ ನೀವೇ ಬೇಕಂದ ಸಿನಿಮಾ ನೋಡಿದಾಗಲೂ ಏಯ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ಸೋದು ನಿಮಗೆ ಫೀಲ್ ಕೊಡುತ್ತೆ ನಾನು ಫಸ್ಟ್ ಡೇ ನಮ್ಮ ಫಸ್ಟ್ ಡೇ ಬಂದಾಗ ಸ್ವಲ್ಪ ಕನ್ನಡ ಹೇಗೆ ಏನು ಅಂತ ಡೌಟ್ ಇತ್ತು ಫಸ್ಟ್ ಡೇ ನಾ ಲೆಂತಿ ಸೀನ್ ಕೊಟ್ಬಿಟ್ಟಿದ್ವಿ ಅವರಿಗೆ ಲೆಂತಿ ಸೀನೇ ಹೇಳ್ಕೊಂಡು ಹೋಗ್ತಿದ್ದಾರೆ ನಾನು ಅಂದರೆ ಬಿಕ್ಳಿಸ್ಕೊಂಡು ಬಿಕ್ಲ್ಸ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವಲ್ಲ ಅಯ್ಯಪ್ಪ ನನಗೆ ಶಾಕ್ ಆಗೋಯ್ತು ಸೊ ಇವ್ರ ಹತ್ರ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಆಗತ್ತೆ ಇಲ್ಲ ಗಾಡಿ ಓಡ್ತಾ ಇರೋದಂತ ಅವಲ್ಲೇ ಗೊತ್ತಾಯಿತು ಬಟ್ ಒನ್ ಥಿಂಗ್ ಸಿನ್ಸಿಯರ್ಲಿ ಹೃತಪೂರ್ವಕ ತುಂಬ ಥ್ಯಾಂಕ್ಸ್ ಸಾರಿಗೆ ಧನ್ಯವಾದಗಳು ऐना वन डे सीन नोड़ना तरवा यू आफ्टर्ज इन कन्ड हाँ वन डे नोड़ मेले इट इस फॉर एंड अच्छा डूईंग इट बट बिफोर वि ही कास्ट मी फॉर द फिल्म अदिडेंस हिस कॉन्फिडेंस इन मी अद फॉर दट बी एवर् ग्रेटर वट एवर् फिल्म डूयिंग नन के सिंसियर् थैंक यू टू यू चेद लव यू सरियरली वेरीर्ली ಸರ್ ಇನ್ನು ಹೊಸ ಪ್ರಯತ್ನ ಹೊಸ ತಕ್ಷಣ ಎಲ್ಲೋ ಪ್ರೇಕ್ಷಕರು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದಕ್ಕೆ ಒಂದು ಸ್ವಲ್ಪ ಹಿಂದೆ ಅಂತ ಕಾಣುತ್ತೆ ಸೊ ಈ ತರದ ಟೀಮು ಕಟ್ಕೊಂಡು ಅದು ಒಂದು ಸಿನಿಮಾ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಬಟ್ ಹೊಸಬ್ರಿಗೆ ನೀವೆಲ್ಲರೂ ಕೂಡ ಸಾಥ್ ಆಗಿದ್ರ ನೀವು ಈ ಸಿನಿಮಾದ ಒಂದು ಭಾಗವಾಗಿರೋದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಇದು ಹೊಸರು ಹೊಸಬ್ರು ಸಿನಿಮಾ ಅಥವಾ ಸಿನಿಮಾ ಅದೆಲ್ಲ ಏನೋ ಲೆಕ್ಕ ಬರೋದಿಲ್ಲ ಸಿನಿಮಾ ಚೆನ್ನಾಗಿರ್ಬೇಕಷ್ಟೇ ಯಾವುದೇ ಸಿನಿಮಾ ಚೆನ್ನಾಗಿರೋದು ಬಂದ್ರೆ ಪ್ರೇಕ್ಷಕ ಅದನ್ನು ಒಪ್ಕೊಳ್ತಾನೆ ಪ್ರೊವೈಡೆಡ್ ಇಟ್ ಹ್ಯಾಸ್ ಬಿ ಮಾರ್ಕೆಟೆಡ್ ಪ್ರಾಪರ್ಲಿ ಅಂದರೆ ನಾವು ಪ್ರೇಕ್ಷಕರಿಗೆ ತಲುಪಿಸ್ಬೇಕು ಸಿನಿಮಾ ಸಿನ್ಮಾ ರಿಲೀಸ್ ಆಗೋದಕ್ಕೆ ಮೊದಲು ನಾವು ಆ ಪ್ರಯತ್ನ ನಾವು ಇವಾಗ ಮಾಡ್ಕೊಂಡು ಬಂದಿದ್ದೀವಿ ಸೊ ಚೆನ್ನಾಗಿ ಮಾರ್ಕೆಟ್ ಮಾಡಿ ಸಿನ್ಮಾ ರಿಲೀಸ್ ಆಗೋಕೆ ಮೊದಲು ಇಂಥ ಒಂದು ಸಿನ್ಮಾ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅದರ ನಂತರ ಅದು ಅದು ಗೆಲುವು ಸೋಲು ಅದು ಯಾರಿಗೂ ಗೊತ್ತಿಲ್ಲ ಯಾರು ಕೈಯಲ್ಲೂ ಇಲ್ಲ ಸೊ ಈ ಸಿನಿಮಾ ಹೊಸ ನಿರ್ದೇಶಕ ಅನ್ನೋದೇನಿಲ್ಲ ಬಿಕಾಸ್ ಅವರು ಕೆಲಸ ಕಲ್ತಿದ್ದಾರೆ ಅನುಭವ ಇದೆ ಸಾಕಷ್ಟು ಸಿನ್ಮಾಗಳು ಕೆಲಸ ಮಾಡಿದ್ದಾರೆ ನಿರ್ದೇಶಕನಾಗಿ ಫಸ್ಟ್ ಟೈಮ್ ಅಷ್ಟೇ ಹೊರ್ತು ಕೆಲಸದಲ್ಲಿ ಏನು ಹೊಸಬ್ರಲ್ಲ ಎಲ್ಲ ಗೊತ್ತಿರೋಂಥದ್ದು ಅದೇ ರೀತಿ ನಮ್ಮ ಕೂಡ ಅಷ್ಟೇ ಗಂಡ ತರ ಕೆಲಸ ಮಾಡಿದ್ದಾರೆ ಪಿ ಅವರು ಅಷ್ಟೇ ಸಾಕಷ್ಟು ಕೆಲಸ ಮಾಡಿ ಕೆಲಸ ಮಾಡಿದ್ರೆ ಅನುಭವ ಆಗೋಗಿದೆ ಇಂಡಿಪೆಂಡೆಂಟ್ ಇವಾಗ ಮಾಡಬೇಕಾದ್ರೆ ಅವರಿಬ್ರು ಒಟ್ಟಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ಸಿನಿಮಾಗೆ ಅದಷ್ಟೇ ಲೆಕ್ಕ ಬರುತ್ತೆ ನೀವು ಒಂದು ಭಾಗವಾಗಿ ಈ ಸಿನಿಮಾದ ಭಾಗವಾಗಿ ಸಿನಿಮಾ ಹೇಗ್ ನಿಲ್ಲುತ್ತೆ ಅನ್ನೋ ಭರವಸೆ ಇದೆ ನಿಮ್ಗೆ ಹೋಪ್ಫುಲ್ ಬಿಕಾಸ್ ಎಲ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಸಿನಿಮಾದಲ್ಲಿ ಅಂದ್ರೆ ಎಲ್ಲಾ ವಿಷಯಗಳು ಇದೆ ಕಾಮಿಡಿಯಿಂದ ಹಿಡಿದು ತಾಯಿ ಮಗನ ಸೆಂಟಿಮೆಂಟ್ ಇಂದ ಹಿಡಿದು ಒಳ್ಳೆ ಹಾಡುಗಳು ಫೈಟ್ಸ್ ಎಮೋಷನ್ಸ್ ಲವ್ ಎರಡು ಪೇರ್ ಆಕ್ಚುಲಿ ಇವ್ರ್ದೊಂದು ಪೇರ್ ಬರುತ್ತೆ ಮತ್ತೆ ಜೈಶೆಟ್ಟಿ ನಿಶಾ ಇವ್ರು ಮತ್ತೆ ಮಾಧುರಿ ಸಾರಿ ಮಧುರಾ ಸೊ ಈ ಡಬಲ್ ಪೇರ್ ಎಲ್ಲಾ ವಿಷಯಗಳು ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಒಳಗಡೆ ಸೋಲ್ ಏನಿದೆ ಅಂದ್ರೆ ಸಸ್ಪೆನ್ಸ್ ಎಲಿಮೆಂಟ್ ಕ್ಯಾರಿ ಆಗ್ತಾ ಹೋಗುತ್ತೆ ಸೊ ಅದು ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಅನ್ನೋದು ಆ ಭರವಸೆ ನನಗೆ ಸೂಪರ್ ಸರ್ ಸರ್ ಏನು ನಾನು ಈಗಷ್ಟೇ ಸರ್ಗೆ ಆ ಪ್ರಶ್ನೆಯನ್ನು ಕೇಳಿದೆ ಒಂದಷ್ಟು ಇಶ್ಯೂಸ್ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳೆಲ್ಲ ಹೊಸ ಸಿನಿಮಾಗಳು ಬಂದರೆ ಜನ ನೋಡ್ತಿಲ್ಲ ಹೊಸೊಬ್ರಿಗೆ ಅವಕಾಶ ಇಲ್ಲ ಈ ಥರದ್ದು ಒಂದಷ್ಟು ವಿಚಾರಗಳ ನಡುವೆ ನಿಮ್ಮ ಕೂಸು ಹೊರಗೆ ಬರ್ತಿದೆ ಜನ ನೋಡ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ತಪ್ಪು ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಖಂಡಿತ ಇವಾಗ ಮೊನ್ನೆ ಏ ಸಿನಿಮಾ ರಿಲೀಸ್ ಆಗಿದೆ ಜಾಕಿರಿ ರಿಲೀಸ್ ಆಗಿದೆ ಜನ ಬಂದಿದ್ದಾರೆ ಅಲ್ಲಿಗೆ ಸೊ ಜನ ಬರೋಲ್ಲ ಅನ್ನೋದು ತಪ್ಪು ಈಗ ಸುಮ್ಮನೆ ಹೇಳ್ಬೋದು ಮಂಜು ಮೇಲೆ ಹೌಸ್ಫುಲ್ ಆಯಿತು ಇಲ್ಲ ಪ್ರೇಮಾಲಿಗೆ ಹೌಸ್ಫುಲ್ ಆಯಿತು ಅಂತ ಸೊ ಒಳ್ಳೆ ಸಿನಿಮಾ ಕೊಡೋದು ಈ ಕನ್ನಡದಲ್ಲ ರೀಸೆಂಟಾಗಿ ಬ್ಲಿಂಕ್ ಸಿನ್ಮಾ ಚೆನ್ನಾಗೆ ತೊಗೊಂಡ್ರು ಜನ ಸೊ ಈಗ ಶಾಖಾಹಾರಿ ಚೆನ್ನಾಗೆ ತೊಗೊಂಡ್ರು ಸೊ ಒಳ್ಳೆ ಸಿನಿಮಾ ಕೊಟ್ಟಾಗ ತಗೊಳ್ತಾರೆ ಖಂಡಿತ ತೊಗೊಳ್ತಾರೆ ಅದೇ ನಂಬಿಕೆ ನಮಗೂ ಇದೆ ಅಂದರೆ ಇವಾಗ ಜನಗಳಿಗೆ ಏನಂದರೆ ಒಂದಿಷ್ಟು ಇವಾಗ ಬ್ಲಿಂಕು ಈ ಥರ ಒಂದಿಷ್ಟು ಇವಾಗ ಅದೇನಂದರೆ ತುಂಬ ಸಿಟಿ ಸೈಡ್ ಅವರಿಗೆ ಓಕೆ ಹಳ್ಳಿ ಸೈಡವರಿಗೆಲ್ಲ ಕಷ್ಟ ಅನ್ನೋ ಥರ ಇರುತ್ತೆ ಅಂದರೆ ಆ ಸಿನಿಮಾಗಳು ತುಂಬ ಅಪ್ ಅಪ್ಡೇಟ್ ಸಿನ್ಮಾಗಳು ಸೊ ನಮ್ಮ ಸಿನಿಮಾ ಹೇಗೆ ಅಂದರೆ ಅಪ್ಡೇಟಿಂದ ಹೇಳ್ದು ಎಲ್ಲರಿಗೂ ಇವಾಗ ನಾನೇ ಒಂದು ಮಾತು ಹೇಳೋದಲ್ಲ ನಮ್ಮ ಅಮ್ಮನ ಹತ್ರ ಕೇಳಿದ್ರೆ ಯಾವಾಗ ಫ್ಯಾಮಿಲಿ ನೋಡೋ ಸಿನ್ಮಾ ಬರುತ್ತೆ ಸೊ ಆ ಥರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಸಿನ್ಮಾ ಇದು ಆಮೇಲೆ ಎಲ್ಲನೇದಾಗಿ ಕಂಟೆಂಟ್ ಇದೆ ಇವಾಗ ಹೀರೋ ಒಂದು ವಿಲೇಜ್ ಬ್ಯಾಕ್ಟ್ರಪ್ ನೀವು ತುಂಬ ಸಮಯ ಆಗಿರ್ಬೋದು ಮೋಸ್ಟ್ಲಿ ಆವಾಗೆಲ್ಲ ಬಂಗಾರದ ಮನುಷ್ಯ ಹತ್ರ ಹಳ್ಳಿ ಕಥೆಗಳೇ ತುಂಬ ಬರ್ತಾಯಿತ್ತು ಜನಕ್ಕೆ ತುಂಬ ಮನಸ್ಸಿಗೆ ಹಿಡಿಸ್ತಾ ಇತ್ತು ಈ ದಿನಗಳಲ್ಲಿ ಬರ್ತಾಯಿಲ್ಲ ನಮ್ಗೆ ತುಂಬ ಜನ ಕೇಳೋರು ಫ್ಯಾಮಿಲಿ ಸಿನಿಮಾ ಬರ್ತಾ ಇಲ್ಲ ಅದಕ್ಕೆ ನಾವು ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತ ಸೊ ಫ್ಯಾಮಿಲಿ ಸಿನಿಮಾ ಬಂದಿದೆ ಆಮೇಲೆ ಹಳ್ಳಿ ಸಿನಿಮಾನು ಹಳ್ಳಿ ಫ್ಯಾಮಿಲಿ ಅನ್ನೋದಕ್ಕಿಂತನೂ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಬರ್ತಿದೆ ಆಮೇಲೆ ಕಂಟೆಂಟ್ ಇದೆ ಮೇನು ಇವಾಗ ನಾನು ಅವಾಗ ಸುಮಾರು ಮ್ಯಾ ಇದು ಇಂಟ್ರೋಲೆಲ್ಲ ಹೇಳಿದ್ದೀನಿ ಅಂದರೆ ಪ್ರತಿಯೊಬ್ಬರು ತಾಯಿ ತನ್ನ ಮಗ ಏನಾಗಬೇಕು ಅಂತ ಯೋಚಿಸ್ತಾರೆ ಡಾಕ್ಟರ್ ಇಂಜಿನಿಯರೋ ಇಲ್ಲ ಬಿಸ್ನೆಸ್ ಮ್ಯಾನೋ ಇಲ್ಲ ಕ್ರಿಕೆಟ್ ಪ್ಲೇಯರೋ ಸಿನಿಮಾ ಸ್ಟಾರೋ ಇದೇ ಯೋಚಿಸ್ತಾರೆ ಯಾವ ತಾಯಿಯೂ ನನ್ನ ಮಗ ಆರ್ಮಿ ಆಗಬೇಕಂತ ಯೋಚಿಸಲ್ಲ ಇಲ್ಲ ಡಾಕ್ಟರ್ ಆಗಬೇಕಂತ ಸಾರಿ ಒಬ್ಬ ಆರ್ಮಿ ಆಗಬೇಕಂತ ಯೋಚಿಸಲ್ಲ ಇಲ್ಲ ಒಬ್ಬ ರೈತ ಆಗಬೇಕಂತ ಯೋಚಿಸಲ್ಲ ಸೊ ಅದನ್ನು ತುಂಬ ಕಡೆ ಹೇಳ್ಕೊಂಡು ಬಂದಿದ್ದೀನಿ ಮತ್ತು ಇಲ್ಲೂ ರಿಪೀಟ್ ಆಗತ್ತೆ ಅನ್ಕೋತೀನಿ ಬಟ್ ಆದರೂ ಮೇನ್ ವಿಷಯ ಅದೇ ಇರೋದನ್ನು ಹೇಳ್ತಾ ಇದ್ದೀನಿ ಸೊ ಆ ಥರ ಯೋಚಿಸೋರು ತುಂಬ ಕಡಿಮೆ ಯಾವ ತಾಯಿಯೂ ಯೋಚಿಸಲ್ಲ ಸೊ ನಮ್ಮ ಸಿನಿಮಾದಲ್ಲಿ ತಾಯಿ ಅದನ್ನೇ ಯೋಚಿಸ್ತಾಳೆ ಮಗನ ಹತ್ರ ಒಬ್ಬಳು ಕುರುಡಿಯಾಗಿ ಆ ಊರ ಬಗ್ಗೆ ಯೋಚಿಸ್ತಾಳೆ ಒಂದು ಹಳ್ಳಿ ಬಗ್ಗೆ ಯೋಚಿಸ್ತಾಳೆ ಸೊ ಹೀರೋ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡೋಕ್ಕೆ ಹೋಗ್ತಾನೆ ಸೊ ಆ ಥರ ಒಂದು ವಿಷಯ ಹೇಳ್ಕೊಂಡು ಬಂದಿರೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಹಳ್ಳಿಲಿದ್ದು ಇದ್ದು ಹಳ್ಳೀಲಿ ಬೆಳೀರಿ ಹಳ್ಳೀಲಿ ಇದ್ದಾಗಲೇ ನಾವು ಹುಡುಗರು ಇವತ್ತು ಓದ್ಕೊಂಡೆಲ್ಲ ಸಿಟಿ ಸೈಡ್ ಸೇವೆ ನಾನು ಹಳ್ಳಿಲಿ ಅನ್ನ ಬೆಳೆಯೋರು ಯಾರು ಇರೋಲ್ಲವಲ್ಲ ಸೊ ಅದು ಮೇನ್ ಕಂಟೆಂಟ್ ಸೊ ರೈತರ ಇಲ್ಲ ಅಂದರೆ ಈ ಜನರೇಷನ್ ಅಪ್ಪ ಮೇಲೆ ಬೆಳೀತಿದ್ರೆ ನಾವು ಇದ್ದೀವಿ ಸೊ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಯಾರು ಇರ್ತಾರೆ ನಾವೆಲ್ಲ ಸಿಟಿಗೆ ಬಂದು ಓದ್ಕೊಂಡು ಸಿಟಿಲಿ ಬಂದು ಕೂತ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ ಇಲ್ಲ ಇವಾಗ ನೀವೇ ನೋಡ್ತಿರ್ಬೋದು ಮೇನ್ ಹೈವೇ ರೋಡಲ್ಲಿ ಹೋಗಬೇಕಾರೆ ಎಲ್ಲ ಲೇಔಟ್ ಆಗಿಬಿಟ್ಟಿದ್ದಾವೆ ಸೊ ನಿಮಗೆ ಗ್ರೀನರಿನೇ ಕಾಣಿಸ್ತಾ ಇಲ್ಲ ಹಸಿರು ಭೂಮಿನೇ ಕಾಣಿಸ್ತಾ ಇಲ್ಲ ಲೇಔಟು ಕ ಕರೆಂಟ್ ಕಂಬ ರೋಡ್ ಕಾಣಿಸೋಕ್ಕೆ ಶುರು ಆಗಿದ್ದಾವೆ ಸೊ ಭೂಮಿಗಳೆಲ್ಲ ಲೇಔಟ್ಗೆ ಈ ಒಟ್ ಹಾಕಿ ನಾಳೆ ಏನೂ ಇರೋಲ್ಲ ಸೊ ಅದಕ್ಕೆ ಅಷ್ಟು ಜೀವನ ಆಗಿಬಿಡುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂದು ಕತೆ ಮಾಡಿರೋದು ಸೊ ನನಗೆ ಅದೇ ಪಾಯಿಂಟಿಗೆ ಬರ್ತಾ ಇದೆ ಬಂಗಾರದ ಮನುಷ್ಯ ಅಂತ ಹೇಳಿದ್ರಿ ಅದಾದ ನಂತರ ಆ ಸಿನಿಮಾ ಬಂದ ನಂತರ ಒಂದಷ್ಟು ಚೇಂಜಸ್ ಆಯಿತು ಸಾಕಷ್ಟು ಬೆಳವಣಿಗೆ ಆಯಿತು ಈ ಸಿನಿಮಾದಿಂದ ಆ ಥರದ ಚೇಂಜಸ್ ಪರ್ಸೆಂಟ್ ಆಗ್ಬೋದು ಇವಾಗ ನಾವು ರಾಜ್ಕುಮಾರ ನೋಡೋದು ಅಪ್ಪು ಸಾರೋದು ಆ ಸಿನಿಮಾ ಬಂದ ಮೇಲೆ ತುಂಬ ಚೇಂಜಸ್ ಆಗಿದೆ ಸೊ ಇಂಥ ಒಂದು ಒಳ್ಳೊಳ್ಳೆ ವಿಷಯ ಇಟ್ಕೊಂಡು ಬಂದಾಗ ಜನರ ಮನ್ಸಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಇದಾಗತ್ತೆ ಚೇಂಜಸ್ಗಳು ಆಗೋದು ಕಾಮನ್ ಯಾಕೆಂದರೆ ಒಳ್ಳೆಯದನ್ನು ಯಾವತ್ತೂ ಜನ ತೊಗೊಂಡೇ ತಗೊಳ್ತಾರೆ ಸೊ ಈಗ ರಾಜ್ಕುಮಾರ್ ಸಿನಿಮಾ ಬಂದಾಗ ಏನಾಯಿತು ಎಷ್ಟೋ ಜನ ತಮ್ಮ ಪೇರೆಂಟ್ಸ್ ವೃದ್ಧಾಶ್ರಮದಲ್ಲಿ ಬಿಟ್ಟರೆಲ್ಲ ವಾಪಸ್ ಮನೆ ಕರ್ಕೊಂಡೋಗಿ ನೋಡ್ಕೊಳ್ಳೋ ಶುರು ಆದರು ಬಂದ ಬಂದಮೇಲೆ ಎಷ್ಟೋ ಜನ ಎಜುಕೇಷನ್ ಮಾಡ್ಕೊಂಡು ಅಂದರೆ ಇವಾಗ ಹಳ್ಳೀಲಿ ಇದ್ದವರೆಲ್ಲ ಅನ್ನೋದಲ್ಲ ಎಷ್ಟೋ ಜನ ಎಜುಕೇಷನ್ ಮಾಡ್ಕೊಂಡು ಸಿಟಿಗೆ ಅಂತ ಬರೋರು ನಾಳೆ ಕೃಷಿ ಗಿಶಿ ಕೃಷಿಲೇ ಇವತ್ತು ಜಪಾನು ಫಾರಿನಲ್ಲಿ ನೀವು ನೋಡ್ಬೋದು ಕೃಷಿಲೇ ಅವರು ಎಷ್ಟೋಷ್ಟೋ ಆದಾಯ ಸಂಪಾದಿಸ್ತಾರೆ ಸೊ ಆ ಥರ ನಮ್ಮಲ್ಲೂ ಬದಲಾವಣೆಗಳಾಗ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಯತ್ನಗಳಾಗ್ಬೋದು ಇವ ನಾನು ಮಕ್ಕಳು ವೀಡಿಯೋ ನೋಡ್ತಾ ಇದ್ದೀನಿ ಎಷ್ಟೋ ಕಡೆ ಯೂಟ್ಯೂಬಲ್ಲ ಕೆಲವು ವೀಡಿಯೋನು ನೋಡಿದ್ದೀನಿ ಕೃಷಿಯಲ್ಲಿ ಇವತ್ತು ಎರಡು ಎಕ್ರಲ್ಲಿ ಒಂದು ಕೋಟಿ ಸಂಬಂಧಿಸಿದ್ನೋ ಅಂತವರು ಇದ್ದಾರೆ ಸೊ ಈ ಸಿನಿಮಾದ್ನ ಇನ್ನೊಂದಿಷ್ಟು ಜನ ಜಾಸ್ತಿ ಆಗ್ಬೋದು ಸೊ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಅದಕ್ಕೆ ಹೇಳೋದು ಅಂದರೆ ಇವಾಗ ಕಂಟೆಂಟ್ ಇದೆ ನೀವು ಹೇಳಿದ್ರಲ್ಲ ಥಿಯೇಟ್ರ್ ಇಶ್ಯೂಸು ಸೊ ಇದು ಒಳ್ಳೆ ಕಂಟೆಂಟ್ ಮೂಟಾಕೆ ಕ್ರಿಯೇಟ್ ಆಗುತ್ತೆ ಆ ಹೋಪ್ ನಮಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಮೋಷನ್ ಇಂಥ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವು ಸಿನಾವು ಪ್ರಮೋಷನ್ ಸಿಗೋಲ್ಲ ಸೊ ನಮ್ಮ ಸಿನಿಮಾ ಪ್ರಮೋಷನು ಪ್ರೊಡ್ಯೂಸರ್ ಬೂಸ್ಟ್ ಕೊಟ್ಟಿದ್ದಾರೆ ಮಾಡ್ಕೊಂಡು ಇದ್ದೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗೆ ಜನ ಥಿಯೇಟ್ರ್ ಬರ್ತಾರೆ ಮತ್ತೆ ಬದಲಾಗತ್ತೆ ಸಂಭವಿ ಯುಗೆ ಏನೋ ಬದಲಾವಣೆ ಅಶೋಕ್ ಸರ್ ಇಷ್ಟೆಲ್ಲ ಇದೆ ಸಿನಿಮಾದಲ್ಲಿ ಸಾಕಷ್ಟು ವಿಚಾರ ಇದೆ ಓಕೆನಾ ಈಗ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಟ್ವೆಂಟಿ ಫಸ್ಟ್ ಸಿನಿಮಾ ನೋಡಿ ಅಂತ ಕನ್ನಡದಲ್ಲಿ ಹೇಳಿ ವೆಲ್ಕಮ್ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಶೋಕ್ ಕುಮಾರ್ ಬಾಲಕೃಷ್ಣನ್ ಆ್ಯಂಡ್ ಸಂಭವಾಮಿ ಯುಗೆ ಯುಗೆ ಇಪ್ಪತ್ತೊಂದನೇ ತಾರೀಕೆ ಜೂನ್ ಥಿಯೇಟ್ರಲ್ಲು ರಿಲೀಸ್ ಆಗುತ್ತೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ನನಗೆ ಮತ್ತೆ ಈ ಟೀಮ್ಗೆ ಬೇಕು ಪ್ಲೀಸ್ ಥಿಯೇಟ್ರ್ಗೆ ಥಿಯೇಟ್ರಿಗೆ ಬನ್ನಿ ನಿಮ್ಮ ರೆಸ್ಪಾನ್ಸ್ ಹೇಳಿ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಯು ಸಂಭವಿ ಯುಗೆ ಯುಗೆ ಇವಾಗ ಎಲ್ರಿಗೂ ಒಂದು ಹೇಳ್ತಿವಿ ರಿವೂಸ್ ಮಾಡೋರೆಲ್ಲ ಬಂದು ರಿವ್ಯೂಸ್ ಮಾಡಿ ಆಮೇಲೆ ಹಾಗೆ ನೀವು ಏನಾರು ತಪ್ಪಿದ್ರು ನಾವು ತಿತ್ಕೊಳ್ಳೋಕೆ ರೆಡಿ ಇರ್ತೀವಿ ಮೊದಲನೇ ಸಿನಿಮಾ ಬಟ್ ಚಿಕ್ಕಪುಟ್ಟ ತಪ್ಪು ಎಲ್ಲ ಕಡೆನೂ ಆಗತ್ತೆ ಬಟ್ ಒಂದು ಒಳ್ಳೆ ಸಿನ್ಮಾ ಕೊಟ್ಟಿದ್ದೀವಿ ಬಂದು ಯಾಕಂದ್ರೆ ರಿ ಮಾಡೋರು ಕೆಲವರೆಲ್ಲ ಬೈತಾರೆ ರಿವ್ಯೂಸ್ ಮಾಡಬೇಡಿ ಅದು ಮಾಡಬೇಡಿ ಇದು ಮಾಡಬೇಡಿ ಸೊ ಮಾಡಿ ನಮ್ಮ ಸಿನಿಮಾನ ನಾನು ಎಲ್ಲರಿಗೂ ಅದನ್ನು ನಾನು ಕೇಳ್ಕೊತೀನಿ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ರಿವ್ಯೂಸ್ ಮಾಡಿ ರಿವ್ಯೂಸ್ ಮಾಡೋದ್ರೆ ಇನ್ನೊಂದಷ್ಟು ಜನಕ್ಕೆ ತಲುಪಕ್ಕಾಗತ್ತೆ ಸೊ ಒಳ್ಳೆದು ಕೆಟ್ಟದ್ದು ಎರಡನ್ನೂ ನಾವು ಸ್ವೀಕರಿಸೋದಕ್ಕೆ ರೆಡಿ ಇದ್ದೀವಿ ಸೊ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನಮ್ಗೆ ಹರಿಸಿ ಒಳ್ಳೆಯ ಸಿನಿಮಾ ಖಂಡಿತ ಕೊಟ್ಟಿದ್ದೀವಿ ನಿಮ್ಮ ಮೇಲೆ ನಂಬಿಕೆ ಇದೆ ಒಳ್ಳೆ ಸಿನಿಮಾ ಕೊಟ್ಟಾಗ ನಮ್ಮ ಕನ್ನಡಿಗರ ಕೈ ಬಿಡೋಲ್ಲ ಅಂತೇಳಿ ಖಂಡಿತ ನಂಬಿಕೆಯಿಂದಲೇ ಈ ಸಿನಿಮಾ ಮಾಡಿದ್ದೀನಿ ಸೊ ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಬನ್ನಿ ఐ థింక్ ఒక కలెక్టివ్ రెస్పాన్సిబిలిటీ ఇదే యు నో ఇట్స్ నాట్ అబౌట్ జస్ట్ మేకింగ్ అ గుడ్ ఫిల్మ్ థ్యాంక్స్ టు రాజలక్ష్మి ప్రొడక్షన్స్ ఆల్సో ఏనా ఫర్ ప్రమోషన్స్ దే ఆర్ ఎవరిథింగ్ నీడ్స్ పంపింగ్ ఇన్ మనీ ఆల్సో ఫర్ ఎవ్రీ ప్రమోషన్ యు మేక్ అ గుడ్ ప్రోడక్ట్ ఈవత్ గిఫ్ట్ ట్రాపింగ్ ఆఫ్ ద ప్రోడక్ట్ ఇస్ వెరీ ఇంపార్టెంట్ సో ఇవతీ సీనియర్ ఆక్టర్స్ ఈవన్ ప్రమోద్ సడన్లీ కాల్డ్ డమ్ ప్రమోషన్ శెట్టి టుడే బికాస్ ఈ సిట్ విత్ అస్ He's, he's a senior actor, he is a senior actor. It's so nice when the film is above all of us and we are respecting the medium. So not just the film or the producers, but also uh, distributors, exhibitors, theaters and audience. it is a collective effort for Kannada cinema to rise up. So I wish that that magic happens not only for this film but grows from here on.. ಸರ್ ಯಾಕೆ ಜನ ಥಿಯೇಟರ್ ನೋಡಬೇಕು ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಹ್ ಪ್ರಾಮಾಣಿಕವಾದ ಪ್ರಯತ್ನ ಸಂಭವಾಮಿ ಯುಗೆ ಯುಗೆ ಜೊತೆಗೆ ಪ್ರೊಡಕ್ಷನ್ ಹೌಸ್ ಇವಾಗ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ನವರು ಈ ಸಿನಿಮಾ ಮಾಡಿದಾರೆ ಮಾಡಾಗಿದೆ ಇದು ಸಂಭವಾಮಿ ಯುಗೆ ಯುಗೆ ಸಿನಿಮಾ ಅವರು ಎರಡನೇ ಸಿನಿಮಾ ಮೂರನೇ ಸಿನಿಮಾ ಕೂಡ ಆಗ್ಲೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಚೀತಾ ಅನ್ನೋ ಸಿನಿಮಾ ಸೊ ಇಟ್ಸ್ ಅ ಬಿಗ್ ಪ್ರೊಡಕ್ಷನ್ ಹೌಸ್ ಅವರು ಈ ಸಿನಿಮಾ ನಮಗೆ ಗೆದ್ದರೆ ಮುಂದೆ ಇನ್ನೂ ಸಿನಿಮಾಗಳನ್ನ ಮಾಡ್ತಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಆ್ಯಂಡ್ಸ್ ಅ ಗುಡ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸೊ ಜೂನ್ ಇಪ್ಪತ್ತೊಂದಕ್ಕೆ ಸಂಭವಮಿ ಯುಗ ಯುಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಯು ವಿಲ್ ಎಂಜಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂಡ ನನ್ನ ಜೊತೆ ಕೂತು ಮಾತನಾಡಿದ್ರ ತುಂಬ ಪೇಷನ್ಸಿಂದ ಆನ್ಸರ್ ಮಾಡಿದ್ರ ಒಳ್ಳದಾಗ್ಲಿ ಸಂಭವಾಮಿ ಯುಗೆ ನೀವು ಹೇಳ್ದಂಗೆ ಅಷ್ಟು ಚೇಂಜಸ್ ಬದಲಾವಣೆಗಳು ನಮ್ಮಲ್ಲಿ ಎಲ್ಲರಲ್ಲೂ ಆಗ್ಲಿ ಅನ್ನೋದು ನಮ್ಮ ಆಶಯ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಎನಿ ಟೀಮ್ಗೆ ನೋಡಿದ್ರಲ್ಲ ನಾನು ಹೇಳೋದೇನಿಲ್ಲ ಎಲ್ಲ ಹೇಳ್ಬಿಡಿದಾರೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದೇ ಜೂನ್ ಇಪ್ಪತ್ತೊಂದಕ್ಕೆ ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟರ್ ನಲ್ಲಿ ಹೋಗಿ ನೋಡಿ ಸಿನಿಮಾ ಟೀಮ್ ಮೇಲೆ ನಿಮ್ ಆಶೀರ್ವಾದ ಇರಲಿ ಏನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್